ನಮಸ್ಕಾರ ಕರ್ನಾಟಕ, ನಮಸ್ಕಾರ. ಕರ್ನಾಟಕದಲ್ಲಿ ಏನೇನೋ ನಡೀತಾ ಇದೆ, ನಾನು ಕೂಡ ಒಂದಷ್ಟು ವಿಚಾರಗಳನ್ನು ನಿಮಗೆ ಒತ್ತು ತಂದು ನಿಮಗೆ ಕೊಡ್ತಾ ಇದ್ದೇನೆ. ನೇರವಾಗಿ ವಿಚಾರಕ್ಕೆ ಬರ್ತೇನೆ. ನಾವು ಒಬ್ಬ ಕಾವಿ ಸೆಕ್ಸಿ ಮಂಚದ ಸ್ವಾಮೀಜಿ ಬಗ್ಗೆ ನಾನು ಮಾತಾಡಿದ್ದೆ. ಸಾಕಷ್ಟು ಟಿಪ್ಪಣಿಗಳು ಬರೋಕ್ಕೆ ಹೋಚ್ಕೊಂಡಿದೆ. ಸರ್, ಅವು ಈ ಮಠದ ಸ್ವಾಮೀಜಿನ, ಆ ಮಠದ ಸ್ವಾಮೀಜಿನ, ಆ ಮಠದ ಸ್ವಾಮೀಜಿನ ಅಂತ ಕೇಳೋಕ್ಕೆ ಶುರು ಹಚ್ಕೊಂಡ್ಬಿಡ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದಷ್ಟು ಕ್ರಿಯೇಟ್ ಮಾಡಿ ಯಾರೋ ಬಿಡ್ತಾ ಇದ್ದಾರೆ ಬೇರೆ ಜೊತೆಯಲ್ಲಿ. ನಾನು ಹೇಳಿದ್ದೇನು ಅಂತಂದರೆ, ಸ್ಪಷ್ಟನೆ ಇಲ್ಲ ಅಂದಾಗ ಟಿಪ್ಪಣಿ ಮಾಡೋಕ್ಕೆ ಹೋಗಬಾರ್ದು. ನೇರವಾಗಿ ನನಗೆ ಕನಿಷ್ಠ ಒಂದು 300,000 ಮೆಸೇಜ್ ಬಂದಿದೆ, 300,000 ಹೆಚ್ಚು ಮೆಸೇಜ್ ಬಂದಿದೆ. ನಾವು ಕ್ಯಾಲೆಂಡ್ರಿಂಗ್ ಇಟ್ಟು ನೇರವಾಗಿ ವಿಚಾರಕ್ಕೆ ಬಂತಂದರೆ, ಸಾಕಷ್ಟು ಜನ ಜಗದೀಶ್ ಅವರೇ ನಿಮ್ಮ ಮಟ್ಟದ್ದ ಅಂತ ಎಷ್ಟೋ ಜನ ಕೇಳಿದ್ರು. ದಯವಿಟ್ಟು ನಮ್ಮ ಆದಿ ಚುಂಚನಗಿರಿ ಮಠದ ಬಗ್ಗೆ ಅವರು ಲಕ್ಷಾಂತರ ಜನರಿಗೆ ವಿದ್ಯೆನ ಕೊಟ್ಟರೆ, ದಾರಿನ ಕೊಟ್ಟರೆ, ಭವಿಷ್ಯನ ಕೊಟ್ಟರೆ, ಎಲ್ಲವನ್ನು ಕೊಟ್ಟವರೆ. ಹಾಗಾಗಿ ಕಳಂಕರಹಿತವಾದಂಥ ಮಠ ಅಂತ ನಾನು ನಂಬಿದ್ದೀನಿ. ಈ ಒಂದು ಮಠ ಏನಿದೆ, ನಮ್ಮ ಮಠ, ಈ ನಮ್ಮ ಒಕ್ಕಲಿಗರ ಮಠ. ನಾನೊಬ್ಬ ಒಕ್ಕಲಿಗನಾಗಿ ನಮ್ಮ ಒಕ್ಕಲಿಗರು ನೂರಾರು ಮಠಕ್ಕೆ, ಆ ಮಠ ನೂರಾರು ಮಠಗಳಿಗೆ ಆಶ್ರಯ ಕೊಟ್ಟಿದೆ. ಅದರ ಪೀಠಾಧಿಪತಿ ಕೂಡ ಅಷ್ಟೇ ಪವಿತ್ರವಾಗಿದೆ ಅಂತ ನಂಬಿರುವಂಥ ವ್ಯಕ್ತಿ ನಾನು ಅಂತ ಆಶೆ ಕೂಡ ಬೆಳಿತೀನಿ. ಹಾಗಾಗಿ ದಯಮಾಡಿ ನನ್ನನ್ನು ಈ ಪ್ರಶ್ನೆ ಕೇಳ್ಕೊಬೇಡಿ. ಎಸ್ಪೆಷಲಿ ಒಕ್ಕಲಿಗರೇ ಕೇಳ್ತಾ ಇದ್ದಾರೆ ನಮಗೆ. ಹಾಗಾಗಿ ನಿಮಗೆ ಈ ಸ್ಪಷ್ಟನೆ ಕೊಡ್ತಾ ಇದ್ದೀನಿ, ನಮ್ಮ ಮಠ ಅಂತೂ ಅಲ್ಲ.